ಸುರೇಶ್ ಶ್ರೀನಿವಾಸ ಇವತ್ತು ನಾನು ಶ್ರಾವಣ ಮಾಸದಲ್ಲಿ ಬರೋ ಮೊದಲನೇ ಶುಕ್ರವಾರ ಗೌರಿ ಪೂಜೆ ಮಾಡಬೇಕು ಇದೇನಪ್ಪ ಲಕ್ಷ್ಮೀದೇವಿ ಪೂಜೆ ಅಲ್ವಾ ಮಾಡೋದು ಇವರೇನು ಗೌರಿ ಪೂಜೆ ಮಾಡಬೇಕು ಅಂತ ಇದ್ದಾರೆ ಅಂತ ಅನ್ಕೋಬೇಡಿ ಶ್ರಾವಣ ಮಾಸದಲ್ಲಿ ಒಂದೊಂದು ಸತಿ ಐದು ಶುಕ್ರವಾರ ಬರುತ್ತೆ ಒಂದು ಸತಿ ನಾಲ್ಕು ಶುಕ್ರವಾರ ಬರುತ್ತೆ ಆ ಶ್ರಾವಣ ಮಾಸದಲ್ಲಿ ಬರೋ ಶುಕ್ರವಾರ ಗೌರಿ ಪೂಜೆಗೆ ಹೆಚ್ಚು ಮಹತ್ವ ಇದೆ ಅದು ಕೆಲವು ಕಡೆ ಮಾಡ್ತಾರೆ ಸಾಮಾನ್ಯ ಎಲ್ಲರೂ ಮಾಡಬೇಕದು ಅದು ಅವರವರ ಪದ್ಧತಿ ಹೇಗಿದೆ ಅಂತ ಅವರವರ ಪದ್ಧತಿ ಪ್ರಕಾರ ನೀವು ಮಾಡ್ಕೋಬೇಕು ಇದು ಏನು ಅಂತಂದ್ರೆ ಗೌರಿ ಪೂಜೆ ವಿಶೇಷ ಮೊದಲನೇ ಶುಕ್ರವಾರ ಶ್ರಾವಣ ಮಾಸದಲ್ಲಿ ಬರೋ ಮೊದಲನೇ ಶುಕ್ರವಾರ ಗೌರಿ ಪೂಜೆ ಹೆಚ್ಚು ಮಹತ್ವ ಇದನ್ನು ಹೇಗೆ ಗೌರಿನ ಹೇಗೆ ಕೂಡಿಸ್ಬೇಕು ಅಂದರೆ ಆ ತಂಬಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ಗೌರಿ ಪೂಜೆ ಮಾಡಬೇಕು ಒಂದೊಂದು ಸಲ ಐದು ಶುಕ್ರವಾರ ಬರುತ್ತೆ ಒಂದೊಂದು ಸತಿ ನಾಲ್ಕು ಶುಕ್ರವಾರ ಬರುತ್ತೆ ಏನು ಮಾಡಬೇಕು ಅಂದರೆ ಮಣ್ಣಿನ ಗಡಿಗೆ ತೊಗೋಬೇಕು ಅದು ತಂಬಿಗೆ ಆಕಾರದ್ದು ಮಣ್ಣಿನ ಗಡಿಗೆ ತೊಗೊಂಡು ತಾಮ್ರ ಇಲ್ಲ ಬೆಳ್ಳಿ ಇದರಲ್ಲಿ ಯಾವುದಾದ್ರೂ ಸರಿ ಒಂದು ತಂಬಿಗೆ ತೊಗೊಂಡು ಹೊರಭಾಗದಲ್ಲಿ ಅದರದ್ದು ಹೊರಗಡೆ ಭಾಗದಲ್ಲಿ ಸರಿಯಾಗಿ ಐದು ಭಾಗ ಮಾಡ್ಕೋಬೇಕು ಒಂದು ಭಾಗದಿಂದ ಕೆಂಪು ಬಣ್ಣ ಇನ್ನೊಂದು ಭಾಗದಿಂದ ಗಡಿಗೆಯಲ್ಲಿ ಫುಲ್ಲನ್ನು ಬಿಳಿ ಬಣ್ಣ ಮಾಡಿಕೊಂಡು ಮಧ್ಯಭಾಗದಲ್ಲಿ ಮಂಗಳಸೂತ್ರ ಬರೆದು ಕೆಳಗಡೆ ಲಕ್ಷ್ಮೀನಾರಾಯಣ ಮೂರ್ತಿಗಳಿಂದ ಬಣ್ಣದಿಂದ ಬರೆಯಬೇಕು ಉಳಿದ ನಾಲ್ಕು ಭಾಗಗಳಲ್ಲಿ ಕ್ರಮವಾಗಿ ಆನೆ ಆಕಳು ಶಂಖ ಅಂದರೆ ಶಂಖಚಕ್ರ ಗದಾ ಪದ್ಮ ಚಿತ್ರಗಳನ್ನು ಬರೀಬೇಕು ಆಮೇಲೆ ಹೀಗೆ ಚಿತ್ರ ಬಿಡಿಸಿದ ಮೇಲೆ ತಂಬಿಗೆ ಒಳಗೆ ಏನೇನು ಹಾಕಬೇಕು ಅಂದರೆ ಅಕ್ಕಿ ಹಾಕಬೇಕು ಒಂದು ಪುಟ್ಟ ಲೋಟದಲ್ಲಿ ಐದು ಅಳತೆ ಅಕ್ಕಿ ಹಾಕಬೇಕು ಐದು ಲೋಟ ಅಕ್ಕಿ ಹಾಕಬೇಕು ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಕರಿಮಣಿ ಅಡಿಕೆ ಬಟ್ಲು ಅರಿಶಿನದ ಬೇರು ಚಿಕ್ಕ ಚಿಕ್ಕ ಬೆಳ್ಳಿ ಹಣಿಗೆ ಇರುತ್ತಲ್ಲ ಅದು ಸುತ್ತಕಾಲು ಪಿಲ್ಲೆ ಉಂಗುರ ಬಳೆ ಕನ್ನಡಿ ಇಷ್ಟನ್ನು ಹಾಕಿ ಮುಚ್ಚಳ ಮುಚ್ಚಬೇಕು ಆ ತಂಬಿಗೆ ಮೇಲೆ ಮುಚ್ಚಳ ಮುಚ್ಚಬೇಕು ಆ ಮುಚ್ಚಳಕ್ಕೂ ಕೂಡ ಒಂದು ಬಣ್ಣದಿಂದ ಗೌರಿ ಮುಖ ಬರೀಬೇಕು ಆಮೇಲೆ ಹೀಗೆ ತಯಾರಿಸಿದ ತಂಬಿಗೆಗೆ ಗೌರಿ ಅಂತ ಅಂದ್ಕೊಂಡು ನಾವು ಪೂಜೆ ಮಾಡಬೇಕು ಆಮೇಲೆ ಆ ತಂಬಿಗೆಗೆ ಮಂಗಳಸೂತ್ರ ಕಟ್ಟಿ ಸುಂದರವಾದ ಒಂದು ಮಂಟಪನ ನಿರ್ಮಾಣ ಮಾಡಿ ಅಕ್ಕಿ ಹಾಕಿ ಅದರಲ್ಲಿ ಪದ್ಮ ಬರೆದು ಶೃಂಗಾರ ಮಾಡಿದ್ದ ಗೌರಿ ಅಂದರೆ ತಂಬಿಗೆ ಅದನ್ನು ಸಂಕಲ್ಪ ಮಾಡಿ ಸ್ಥಾಪನೆ ಮಾಡಬೇಕು ಆಮೇಲೆ ಅದಕ್ಕೆ ತಂಬಿಗೆಗೆ ನೀರಿಂದ ಪ್ರೋಕ್ಷಣೆ ಮಾಡಿ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಒಳ್ಳೆ ಹೂವು ಮತ್ತು ಕೇದಿಗೆ ಹೂವು ಮತ್ತು ತಂಬಿಟ್ಟ ಆರತಿ ಮಾಡ್ತಾರೆ ಆಮೇಲೆ ಗೌರಿಗೆ ಉಡಿ ತುಂಬಬೇಕು ಹೀಗೆ ಶ್ರಾವಣ ಮಾಸ ಪೂರ್ಣ ಪ್ರತಿ ಶುಕ್ರವಾರನೂ ಗೌರಿ ಪೂಜೆಯಿಂದ ಗೌರಿ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬೇಕು ಇವಳು ಶ್ರೀದೇವಿ ಗೌರಿ ಅಂತ ನಾವು ಪೂಜೆ ಮಾಡಬೇಕು ಇದಕ್ಕೆ ಒಂದು ಕತೆ ಇದೆ ಹಿಂದಕ್ಕೆ ಒಬ್ಬ ಬ್ರಾಹ್ಮಣ ನಿತ್ಯ ಗೋಪಾಳ ಅಂದರೆ ಭಿಕ್ಷೆ ಬೇಡ್ಕೊಂಡು ಜೋಳಿಗೆ ಗೋಪಾಳ ಅಂದರೆ ಜೋಳಿಗೆ ಭಿಕ್ಷೆ ಬೇಡ್ಕೊಂಡು ಉಪಜೀವನ ಮಾಡ್ತಾ ಇರ್ತಾನೆ ಹೀಗೆ ಜೀವನ ನಡೆಸ್ಕೊಂಡು ಬರಬೇಕಾದ್ರೆ ಒಂದು ಶುಕ್ರವಾರ ಒಬ್ಬರ ಮನೆಗೆ ಗೌರಿ ಪೂಜೆ ನಿಮಿತ್ತ ಗೌರಿ ಗಡಿಗೆಗೆ ಚಿತ್ರ ಬರೆದು ಅಲಂಕಾರ ಮಾಡ್ತಿರೋದನ್ನು ನೋಡಿಬಿಟ್ಟು ತುಂಬ ಕುತೂಹಲದಿಂದ ಅದರ ಬಗ್ಗೆ ವಿಚಾರ ಮಾಡ್ತಾನೆ ಗೌರಿ ಪೂಜೆಯ ಮಹತ್ವವನ್ನು ಅವರ ಬಾಯಿಂದ ತಿಳ್ಕೊಂಡು ತಾನೂ ತಮ್ಮ ಮನೆಯಲ್ಲಿ ಗೌರಿ ಪೂಜೆ ಮಾಡಬೇಕೆಂದು ಆಸೆ ಅನ್ಕೋತಾನೆ ನಾನು ಮಾಡಬೇಕು ಅಂತ ಅನ್ಕೋತಾನೆ ಕೂಡಲೇ ಆ ಬ್ರಾಹ್ಮಣನಿಗೆ ಅವರು ಒಂದು ಅಲಂಕರಿಸಿದ ಅವರೇ ಮನೇಲಿ ಒಂದು ಇನ್ನೊಂದು ಅಲಂಕಾರ ಮಾಡಿದ್ದು ಗಡಿಗೆ ಇರುತ್ತೆ ಅದನ್ನು ಅವಡು ಆ ಭಿಕ್ಷುಕನಿಗೆ ದಾನವಾಗಿ ಕೊಟ್ಟುಬಿಡ್ತಾರೆ ಅದನ್ನು ಅವನು ತಗೊಂಡು ಮನೆಗೆ ಹೋದಾಗ ಅವರ ಹತ್ತಿರ ಇದ್ದ ಶೃಂಗಾರ ಮಾಡಿದ್ದ ಗೌರಿ ಗಡಿಗೆ ನೋಡಿ ಅವರಿಗೂ ಕೂಡ ಗೌರಿ ಪೂಜೆ ಮಾಡಬೇಕು ಅಂತ ಎಲ್ಲ ಸಾಮಗ್ರಿಗಳನ್ನು ಕೊಡ್ತಾರೆ ಅವರು ಅದನ್ನು ತಗೊಂಡು ಹೋಗ್ತಾನೆ ಅವ್ರು ದಾನವಾಗಿ ಕೊಟ್ಟಿದ್ದನ್ನು ತೊಗೊಂಡೋಗಿ ಮುಂದಿನ ಮನೆಗೆ ಹೋಗ್ತಾರೆ ಅವರು ಗೌರಿ ಪೂಜೆನ ನೋಡಿಬಿಟ್ಟು ಓ ನಿನಗೆ ಗೌರಿ ಪೂಜೆ ಮಾಡೋಕ್ಕೆ ಎಲ್ಲ ಸಾಮಾನು ಬೇಕಾ ಅಂತ ಪಕ್ಕದ ಮನೆಯವರು ಕೂಡ ಗೌರಿ ಪೂಜೆ ಸಾಮಾನು ಎಲ್ಲ ಸಾಮಗ್ರಿಗಳನ್ನು ಕೊಡ್ತಾರೆ ಇದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಗೌರಿ ಗಡಿಗೆ ದನ ಧಾನ್ಯ ಎಲ್ಲವನ್ನು ಮನೆಗೆ ತಂದು ತನ್ನ ಧರ್ಮಪತ್ನಿಗೆ ಕೊಟ್ಟು ಅವತ್ತೇ ಗೌರಿ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡ್ತಾನೆ ಅದರಂತೆ ಶ್ರಾವಣ ಮಾಸದ ಉಳಿದ ಶುಕ್ರವಾರಗಳಲ್ಲಿಯೂ ಕೂಡ ಆ ಬ್ರಾಹ್ಮಣ ದಂಪತಿಗಳು ತುಂಬ ಶ್ರದ್ಧೆಯಿಂದ ಗೌರಿ ಪೂಜೆ ಮಾಡ್ತಾರೆ ಇವರ ಭಕ್ತಿಗೆ ಮೆಚ್ಚಿ ಕೊನೆಗೆ ಶುಕ್ರವಾರ ಕೊನೆಯ ಶುಕ್ರವಾರ ಪೂಜೆ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ಆ ದಂಪತಿಗಳಿಗೆ ಸಕಲ ಸೌಭಾಗ್ಯನ ಕೊಟ್ಟು ಪರಮಾತ್ಮನಲ್ಲಿ ವಿಶೇಷ ಭಕ್ತಿ ಹುಟ್ಟೋ ಥರ ಮಾಡಿಬಿಟ್ಟು ಆಶೀರ್ವಾದ ಮಾಡಿ ಅದೃಶ್ಯಳಾಗ್ತಾಳೆ ಈ ಥರ ಶ್ರಾವಣ ಮಾಸದ ಗೌರಿ ಪೂಜೆಗೆ ವಿಶೇಷ ಮಹತ್ವವಿರುವುದರಿಂದ ಸುಮಂಗಲೆಯರು ಇಂದಿಗೂ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಗೌರಿ ಪೂಜೆನ ಮಾಡ್ತಾರೆ ಅವತ್ತಿನ ದಿನ ಹೋಳಿಗೆ ಕಡುಬು ಶಾವಿಗೆ ಪಾಯಸ ನೈವೇದ್ಯ ಮಾಡ್ತಾರೆ
ಈಗ ಗೊತ್ತಾಯ್ತಾ ನಿಮಗೆ ಶ್ರಾವಣ ಮಾಸದಲ್ಲಿ ಗೌರಿ ಪೂಜೆಗೆ ಹೆಚ್ಚು ಮಹತ್ವ ಇದೆ ಅಂತ. ಆಮೇಲೆ ಎರಡನೇ ಶುಕ್ರವಾರ ಯಾವ ಹಬ್ಬ ಬರುತ್ತೆ, ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಮುಂದಿನ ವಿಡಿಯೋದಲ್ಲಿ 16 ಗೆಜ್ಜೆ ವಸ್ತ್ರ, 16 ಎಳೆಯಿಂದ ಕೂಡಿದ ಗೆಜ್ಜೆ ವಸ್ತ್ರನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಬೇಕು, ಹೇಗೆ ಮಾಡಬೇಕು ಮತ್ತು ವರಮಹಾಲಕ್ಷ್ಮಿನ ಹೇಗೆ ಕೂಡಿಸ್ಬೇಕು ಅದರದ್ದು ಕತೆ ಏನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹರೇಶ್ ಶ್ರೀನಿವಾಸ.